पत्रिका पुस्तक तमल बसवाल के चलते पत्रिके गोष्ठिय उद्देश्य इतचेगे संघ परवार युवक त्रिशूल वितरी अदन बीजेपी नायक बेबल इन संविधान विरोधी केस ना युवक इवत संविधान पुस्तक वितरक संघ परवार पट त्रिशूल बदगी संविधान आशय करे को इवत नानवत करे को अभिनायक संकेतक चालने को बैस्ती सर मैं बड़ा सर मैं बड़ा सर रिकॉर्ड बलि संकेत को अल्ली दे अल्ली बड़ी इन कन्नड़ इंग्लिश में ले फुट दे राष्ट्र सेवे देश सेवे आगमी अद्वान बंत आगे भ्रष्टाचार कुटुंब राजकारण व्यभिचार विरोधी अंत बिंबिस बंत इवती संघ परिवारे मूल तत्व सिद्धांत मरेतु बीजेपी भ्रष्टाचार व्यभिचार केट राजकीय बेबल को बीजेपी आरएसएस वंदे नाण्य एर मुखते वर्त नम नायक आरएसएस बेनाडर क्रिटिसज़ अदे प्रतिक्रिया यारो बीजेपी को आश्चर्य ऐन आरएसएस सूम्तर इन इवरदे आगे आरएसएस बेटिसज़े बीजेपी नायक अद्वान अद्क प्रतिक्रिया अकस्मा बीजेपी भ्रष्टाचार अनैतिक संबंध व्यभिचार राष्ट्र केट राजकीय अद्वान इवर बेबल सो इंत वर्तन तरएसएस तत्व सिद्धांत बर्तिदे अंत नानू समय हेतनी अक्रम बीजेपी अक्रम आरएसएस हिंबागल राजकीय अद्वान सक्रम हरटर एग्जांपल फार्मर्स माजी मुख्यमंत्री ना अधिकार इतना मद्रो अधिकार इतनामी पक्ष कटद्रदय तंत्र नोड़े निम्न भ्रष्टाचार नम हर इधय सूम्ने अद्वान सक्रम हले रीति हल रीत पक्ष कटि नम बीजेपी विरोधी ईटी इडी सीबीआई चूबिड़ती चॉयस तक नम मजी मुख्यमंत्री
ಮೌನಕ್ಕೆ ಶರಣಾಗಿ ಕಣ್ಣಲ್ಲಿ ನೀರಿಟ್ಕೊಂಡು ರೆಸಿಗ್ನೇಷನ್ ಮಾಡ್ತಾರೆ. ಇದು ತೋರ್ತಿದೆ ಇದು ಯಾವ ಜನ್ಮದ ಅನೈತಿಕ ಸಂಬಂಧ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ಅನೈತಿಕ ಸಂಬಂಧ ಯಾವ ಜನ್ಮದಿದು. ಆರ್ ಎಸ್ ಎಸ್ ರಾಷ್ಟ್ರೀಯ ಸ್ವಯಂ ಸೇವಕರಾಗಿ ರಾಷ್ಟ್ರದ ರಾಷ್ಟ್ರಕ್ಕಾಗಿ ದೇಶ ಸೇವೆಗಾಗಿ ಸಮಾಜ ಸೇವೆಗಾಗಿ ಅಂತ ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಆಗಿ ಬಂದಿದ್ದು ಇವು ಜನಸಂಘನ ಹುಟ್ಟಿಸಿ ಆ ಜನಸಂಘದ ಆ ಜನಸಂಘದೊಳಗೂ ಅಷ್ಟೇ ಜನಸಂಘದ ಮೂಲತವಾಗಿ ಅದಕ್ಕೆ ನಾಯಕತ್ವವನ್ನು ಕೊಟ್ಟಿದ್ದು ಕಾಂಗ್ರೆಸ್ಸಿನ ಕಾಂಗ್ರೆಸ್ಸಿನಲ್ಲಿದ್ದಂಥ ಕೇಂದ್ರದ ಮಂತ್ರಿ ಒಬ್ಬರು ಅದಕ್ಕೆ ಅಧ್ಯಕ್ಷ ಆಗ್ತಾರೆ. ಅವ್ರ ಉದ್ದೇಶ ಏನಾಯಿತು, ರಾಜಕೀಯವಾಗಿ ನಾನು ಆರ್ ಎಸ್ ಎಸ್ ತಗೊಂಡು ಬೆಳಿಬೋದು ಅಂತ ಜನಸಂಘದ ಅಧ್ಯಕ್ಷರಾಗಿ ಮುಂದಿನ ಕಥೆಗಳು ಅದಾದ್ಮೇಲೆ ಯಾರು ಪ್ರೆಸಿಡೆಂಟ್ ಆದರು ಅಧ್ಯಕ್ಷರಾದ್ರು ಅಂತ ನಮಗೆಲ್ಲ ಗೊತ್ತಿರುತ್ತೆ. 1980 ಒಳಗೆ ಬಾರ್ ಇವರೆಲ್ಲ ಸೋತು ತಿರ್ಗಾ ಒಂದು ಬೇರೆ ಪಕ್ಷಗಳಿಗೆಲ್ಲ ಸಪೋರ್ಟ್ ಕೊಟ್ಟು ಅಲ್ಟಿಮೇಟ್ಲಿ ಚುನಾವಣೆಗಳಲ್ಲಿ ಸೋತಾದ್ಮೇಲೆ 1980 ಭಾರತೀಯ ಜನತಾ ಪಾರ್ಟಿಯನ್ನು ಎ ಬಿ ವಾಜಪೇಯಿ ಅವರು ಸಂಘಟಿಸಬೇಕಾದ್ರೆ ಇಂದು ಏನು ಆರ್ ಎಸ್ ಎಸ್ ಮೂಲ ತತ್ವಗಳನ್ನು ಇಟ್ಕೊಂಡಿದ್ನೋ ಅದನ್ನ ಆಚೆ ಬದಿಗೊತ್ತಿ ಅಧ್ಯಕ್ಷ ವಾಜಪೇಯಿ ಅವರು ಅಧ್ಯಕ್ಷರಾಗಿ ಅದ್ವಾನಿ ಅವರನ್ನ ಜನರಲ್ ಸೆಕ್ರೆಟರಿ ಆಗಿ ಇನ್ನೊಬ್ರು ಮುಸ್ಲಿಂ ಸೆಕಂದರ್ಸ್ ಅಂತ ಅವ್ರನ್ನ ಮುಸ್ಲಿಂ ಅವರು ಹಿಂದೂ ಹುಡುಗಿಯನ್ನ ಮದುವೆ ಆದಾಗ ಆರ್ ಎಸ್ ಎಸ್ ವಿರೋಧಿಸಿದ್ರು. ಅವ್ರನ್ನ ವೈಸ್ ಪ್ರೆಸಿಡೆಂಟ್ ಆಗಿ ತಗೊಂಡು ಹಿಂದೂ ತತ್ವ ಇದ್ದು ಏನು ಆರ್ ಎಸ್ ಎಸ್ ತತ್ವ ಸಿದ್ಧಾಂತಗಳಿಗೆ ಗಾಳಿಯವರು ತೂಳಿ ಅದನ್ನ ಪಕ್ಷವನ್ನು ಆರ್ ಎಸ್ ಭಾರತೀಯ ಜನತಾ ಪಾರ್ಟಿ ಅಂತ ಕಟ್ತಾರೆ. ಅದಾದ್ಮೇಲೆ ಆದಂತರ ತಿರ್ಗಾ ಅವ್ರು ಸೋಲಿನ ಚುನಾವಣೆಯಲ್ಲಿ ಸೋಲ್ಕೊಂಡಾಗ ತಿರ್ಗಾ ಇವರು ಆರ್ ಎಸ್ ಎಸ್ ತತ್ವ ಸಿದ್ಧಾಂತಗಳಿಗೆ ಒಲ್ಕಂತಾರೆ ಶರಣಾಗ್ತಾರೆ. ಇದು ಇವರು ಇಬ್ಬಂದಿಯ ನೀತಿಗಳನ್ನ ನಾನು ಇವತ್ತು ಖಂಡಿಸ್ತೀನಿ. ಅದೇ ರೀತಿ ನಾನು ಆರ್ ಎಸ್ ಎಸ್ ಮುಖಂಡರಿಗೆ ನೀವು ಹಿಂಬಾಗಿಲಿಂದ ರಾಜಕೀಯ ಮಾಡೋದನ್ನು ಬಿಟ್ಟು ನೀವು ಹೆಂಗಿದ್ದು ನೂರು ವರ್ಷದ ಶತಮಾನವನ್ನು ಆಚರಿಸಕ್ಕೆ ಮುಂದಿನ ವರ್ಷಗಳಲ್ಲಿ ಆಚರಿಸಕ್ಕೆ ಹೋಗ್ತೀರಾ, ಈ ತೀರ್ಮಾನವನ್ನು ತಗೊಳ್ಳಿ. ನೀವು ಹಿಂಬಾಗಿಲಿನಿಂದ ರಾಜಕೀಯ ಮಾಡುವುದನ್ನು ಬಿಟ್ಟು ನೇರವಾಗಿ ತನ್ನ ಸಿದ್ಧಾಂತದ ಮೇಲೆ ರಾಜಕೀಯಕ್ಕೆ ಧುಮುಕಲಿ ಅಂತ ನಾನು ಹೇಳಕ್ಕೆ ಇವತ್ತು ಆರ್ ಎಸ್ ಎಸ್ ಮುಖಂಡರಿಗೆ ಇವತ್ತು ನಾನು ಒತ್ತಾಯಿಸ್ತೀನಿ. ಈ ಇದಕ್ಕೆ ನೀವು ಚಾಲೆಂಜ್ ಮಾಡ್ತೀರಾ ಅಂತಲೂ ನಾನು ನೇರವಾಗಿ ಕೇಳ್ತೀನಿ. ಹಾಗೆಯೇ ಈಗ ನೀವು ಈಗ ಆರ್ ಎಸ್ ಎಸ್ ತತ್ವ ಸಿದ್ಧಾಂತಗಳನ್ನು ಇಟ್ಕೊಂಡು ರಿಮೋಟ್ ಮಾಡ್ತಾ ಇರುವ ಬಿಜೆಪಿ ಸರ್ಕಾರ ರಿಮೋಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಪಕ್ಷದವರಿಗೆ ಏನನ್ನ ನಮ್ಮ ಪಕ್ಷದವರಿಗೆ ಏನು ಹೇಳ್ತಾರೆ, ನೀವು ಸಂಘಕ್ಕೆ ಬನ್ನಿ, ಏನೋ ನಾವೇನ ಕ್ರಿಟಿಸೈಸ್ ಮಾಡಿದ್ರೆ ನೀವು ಸಂಘಕ್ಕೆ ಬನ್ನಿ, ಸಂಘ ಸಂಸ್ಕಾರ ಏನಂತ ಅನ್ನೋದು ನಾವು ತಿಳಿಸ್ತೀವಿ ಅಂತಾರೆ. ಆದರೆ ಬಿಜೆಪಿ ಒಳಗಿರುವ ಶಾಸಕರು ಮಂತ್ರಿಗಳು ಆರ್ ಎಸ್ ಎಸ್ನ ತತ್ವ ಸಿದ್ಧಾಂತಗಳಿರಲಿ ಅವ್ರ ಗಾಳಿ ವಾಸನೆ ಗಂಧಗಳೇ ಗೊತ್ತಿಲ್ಲ, ಅವರು ಆರ್ ಎಸ್ ಎಸ್ ಗರ್ಭಗುಡಿಗೆ ಇವತ್ತು ಹೋಗಿಲ್ಲ. ಅವ್ರು ಪ್ರಶ್ನೆ ಮಾಡಿ ಸ್ವಾಮಿ, ನೀವು ನಮ್ಮನ್ನು ಪ್ರಶ್ನೆ ಮಾಡಬೇಡಿ. ನಿಮ್ಮ ರಾಜಕೀಯ ಬೆಳೆ ಬಿಸಕ್ಕೆ ಬಿಜೆಪಿಗೆ ನೀವು ಶರಣಾಗ್ತಾ ಇದ್ದೀರಾ. ನಿಮ್ಮನ್ನ ಒಂದಿನ ಬಿಜೆಪಿ ಹೆಬ್ಬಾಗುವಂತೆ ನಿಮ್ಮನ್ನ ನುಂಗುತ್ತೆ ಅಂತ ಈ ಸಮಯಕ್ಕೆ ಇಷ್ಟಪಡ್ತೀನಿ. ನಮ್ಮ ಆರ್ ಎಸ್ ಎಸ್ ಬಗ್ಗೆ ಏನನ್ನ ನಮ್ಮ ನಾಯಕರು ಮಾತಾಡಿದ್ರೆ ಅದಕ್ಕೆ ಉತ್ತರ ಕೊಡೋದು ಪ್ರತಿ ಪ್ರತಿಕಾರ ಕೂಡ ಇಂಪಾಳೋದು ಅಂದ್ರೆ ಬಿಜೆಪಿ ನಾಯಕರು. ಬಿಜೆಪಿ ನಾಯಕರು ಎಲ್ಲ ಭ್ರಷ್ಟಾಚಾರ ಇರಲಿ ವ್ಯಭಿಚಾರ ಇರಲಿ, ಇವಾಗ ಒಂದು ರೀಸೆಂಟ್ ಆಗಿ ಮೊನ್ನೆ ನಮ್ಮ ರೇಣುಕಾಚಾರ್ಯರು ಹೇಳಿದ್ರು ನಮ್ಮ ಶಾಖೆಗೆ ಬನ್ನಿ, ನಿಮಗೆ ನಮ್ಮ ಸಂಸ್ಕಾರ ಏನನ್ನೋದನ್ನ ತಿಳಿಸ್ತೀವಿ ಅಂತ. ಸ್ವಾಮಿ ನೀವು ನಮಗೆ ತಿಳಿಸಬೇಡಿ, ನಿಮ್ಮ ಅಧಿಕಾರ ಬಿಜೆಪಿ ಶಾಸಕರಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಮಂತ್ರಿಮಂಡಲಗಳಿಗೆ 50% ನಾನು ಹೊಸಬಿಡ್ಬೇಕಂತ ಹೇಳ್ತೀನಿ. ಅವರು ಬಿಜೆಪಿಯ ಅದನ್ನು ಆರ್ ಎಸ್ ನ ತತ್ವ ಸಿದ್ಧಾಂತಗಳೇ ಗೊತ್ತಿಲ್ಲ ಅವರಿಗೆ, ಅಂತವ್ರನ್ನ ನೀವು ಮಿಸ್ ಮಾಡಿದ್ದೀರಾ. ಆರ್ ಎಸ್ ಎಸ್ ಬ್ಯಾಕ್ಗ್ರೌಂಡ್ ಅನ್ನೋದೇ ಗೊತ್ತಿಲ್ಲ, ನೀವು ಇದು ಮಾಡಿದ್ದೀರಾ. ಇವಾಗ ಕರಪ್ಷನ್ ಅಲ್ಲಿ ನಡೀತಾ ಇದೆ, ಅದಿದ್ರು ನೀವು ಮೌನ ವಹಿಸಿದ್ದೀರಾ. ನಿಮಗೂ ಅವ್ರಿಗೂ ಏನು ಸಂಬಂಧ, ನೀವು
ಇದ್ರುಳ್ಳ ಇದ್ರ ಪ್ರಕಾರ ನೀವು ಒಂದು ನಾನ್ ಪೊಲಿಟಿಕಲ್ ಅಂತೀರಾ, ಇಲ್ಲಿ ಪೊಲಿಟಿಕಲ್ ಕಂಟ್ರೋಲ್ ಮಾಡ್ತಿದ್ದೀರಾ. ಆ ಬಿಜೆಪಿ ಅವರು ಏನನ್ನ ಅಕಸ್ಮಾತ್ ಭ್ರಷ್ಟಾಚಾರ ವೈಭವಿದ್ರೆ ನೀವು ಅದಕ್ಕೂ ನಮ್ದು ಸಂಬಂಧ ಇಲ್ಲ ಅಂತೀರಾ. ಅದನ್ನೆಲ್ಲ ಬಿಟ್ಟು ಈಗ ನೇರವಾಗಿ ರಾಜಕೀಯಕ್ಕೆ ದುಂಕು ಮಾಡಿ ಅಂತ ನಾನು ಈ ಸಮಯದಲ್ಲಿ ಆರ್ ಎಸ್ ಎಸ್ ಸಂಘ ಪರಿವಾರದವರನ್ನ ನಾಯಕರಲ್ಲಿ ಒತ್ತಾಯಿಸ್ತೀನಿ ಅಂತ ನಾನು ಈ ತಂದಿರ್ಗೆ ಹೇಳಕ್ ಇಷ್ಟಪಡ್ತೀನಿ.